ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆ, ಅದರಲ್ಲಿ ನಾಲ್ಕನೇ ಟಾಪಿಕ್ ಕಮ್ಯುನಿಕೇಷನ್ ಪಾಯಿಂಟ್ಸ್ ಟು ರಿಮೆಂಬರ್ದಲ್ಲಿ ಈಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದು ಪ್ಯಾರಾ ಲ್ಯಾಂಗ್ವೇಜ್. ಪ್ಯಾರಾ ಲ್ಯಾಂಗ್ವೇಜ್ ಇದು ಧ್ವನಿಗೆ ಸಂಬಂಧಿಸಿದ ಕಮ್ಯುನಿಕೇಷನ್ವಾಗಿದೆ. ಧ್ವನಿ ಒಮ್ಮೊಮ್ಮೆ ನಾವು ಕೇವಲ ಧ್ವನಿಗಳ ಮೂಲಕ, ಈಗ ಅನಿಮಲ್ಸ್ ಆಗಲಿ ಇವು ಕೇವಲ ಧ್ವನಿಗಳ ಮೂಲಕ ಮಾತನಾಡುತ್ತವೆ, ಶಬ್ದಗಳ ಮೂಲಕ ಅಲ್ಲ. ಪ್ಯಾರಾ ಲ್ಯಾಂಗ್ವೇಜ್ ಈಗ ಕೆಲವೊಬ್ಬರು ವ್ಯಕ್ತಿಗಳು ಮಾತಾಡಲಿಕ್ಕೆ ಬರಲಾರ್ದಂಥ ಮೂಕ ವ್ಯಕ್ತಿಗಳು, ಅವರು ಧ್ವನಿ ತೆಗೆದು ಮಾತಾಡುತ್ತಾರೆ. ಎರಡು, ಕೇರಳ. ಇದು ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಪಿರಿಯಾಡಿಕಲ್ಸ್ ಮ್ಯಾಗ್ಝಿನ್ಸ್ಗಳನ್ನು ಪಬ್ಲಿಷ್ ಮಾಡುವ ರಾಜ್ಯವಾಗಿದೆ. BBC ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಇದರ ಒಂದು ಪಂಚಿಂಗ್ ಲೈನ್ ಯಾವುದಂದ್ರೆ ನೋಯಿಂಗ್ ಈಸ್ ಎವ್ರಿಥಿಂಗ್, ಇದನ್ನು ನೆನಪಿಡಿ. ಹಂಗಾಮ TV ಭಾರತದಲ್ಲಿ ಪ್ರಪ್ರಥಮ ಚಿಕ್ಕ ಮಕ್ಕಳ ಸಲುವಾಗಿ ಪ್ರಾರಂಭಿಸಿದ TV ಚಾನಲ್. ದ ಹಿಂದೂ ಇದು ನಮ್ಮ ದೇಶದೊಳಗೆ ಎರಡನೇ ಅತಿ ಹೆಚ್ಚು ನ್ಯೂಸ್ ಪತ್ರಿಕೆ ಮಾರಾಟ ಆಗುವ ಪತ್ರಿಕೆ. ಮೊದಲನೇದು ದ ಟೈಮ್ಸ್ ಆಫ್ ಇಂಡಿಯಾ, ಎರಡನೇದು ದ ಹಿಂದೂ. 1878 ಚೆನ್ನೈ ನಗರದಲ್ಲಿ ಈ ಪತ್ರಿಕೆಯನ್ನು ಪ್ರಾರಂಭಿಸಲಾಯಿತು. ಲೆಟ್ ದ ಟ್ರೂತ್ ಪ್ರಿವೇಲ್ ಈ ವಾಕ್ಯ ದ ಟೈಮ್ಸ್ ಆಫ್ ಇಂಡಿಯಾ ಈ ಪತ್ರಿಕೆಯಲ್ಲಿದೆ. ಆಮೇಲೆ ಬಿಕಾಸ್ ಯು ಡಿಸರ್ವ್ ಟು ನೋ ಸತ್ಯವನ್ನು ಅರಿಯಲು ನೀವು ಅರ್ಹತೆ ಹೊಂದಿದ್ದೀರಿ. ಈ ವಾಕ್ಯ ದ ಹಿಂದೂಸ್ತಾನ್ ಸಮಾಚಾರ ಪತ್ರಿಕೆಯ ಒಂದು ಕೋಟವಾಗಿದೆ. ಜರ್ನಲಿಸಮ್ ಆಫ್ ಕರೇಜ್ ಪತ್ರಕಾರತೆಯ ಒಂದು ಧೈರ್ಯ, ದ ಇಂಡಿಯನ್ ಎಕ್ಸ್ಪ್ರೆಸ್ ಈ ಪತ್ರಿಕೆಯದಾಗಿದೆ. ಟ್ಯಾಬ್ಲಾಯ್ಡ್ ಜರ್ನಲಿಸಮ್ ಎಂದರೆ ಏನು? ಈ ಪ್ರಶ್ನೆ ಕೇಳಿದ್ದದ ನೋಡ್ರಿ, ನೆನಪಿನ ಇಟ್ಕೋರಿ. ಜರ್ನಲಿಸಮ್ ಯಾವುದು? ಕ್ರೈಮ್ ವಿಷಯಗಳ ಬಗ್ಗೆ, ಕ್ರೈಮ್ ಅನ್ನು ನಾವೇನಿರ್ತೀವಿ, ಕೊಲೆ ಆಗಲಿ, ಸುಲಿಗೆ ಆಗಲಿ, ಕಳ್ಳತನ ಆಗಲಿ, ದರೋಡೆ ಆಗಲಿ, ಇಂಥ ನ್ಯೂಸ್ಗಳನ್ನು ತುಂಬ ಹೈಲೈಟ್ ಆಗಿ ಪೇಪರ್ದೊಳಗೆ ಪಬ್ಲಿಷ್ ಮಾಡೋದು. ಈಗ ಹೈ ಬೆಂಗಳೂರು ಪತ್ರಿಕೆ ನೀವು ನೋಡಿರ್ಬೋದು. ಹೈ ಬೆಂಗಳೂರು ಅಂದ್ರೆ ಇದು ಟ್ಯಾಬ್ಲಾಯ್ಡ್ ಜರ್ನಲಿಸಮ್. ಅದನ್ನ ಅತಿ ರಂಜಕವಾಗಿ ಭೀಮಾ ತೀರದ ಹಂತಕರು, ಅಣ್ಣ ನಾವೆಲ್ಲ ಭೀಮಾ ತೀರದವ್ರೆ, ನಮ್ಗೆ ಯಾಕೆ ಹಂತಕರ ಅಂತೀರ ಅಣ್ಣ? ಇಲ್ಲಿ ಬಹಳ ಜನ ಸಾಹಿತಿಗಳದಾರ, ಇಲ್ಲಿ ಬಹಳ ಜನ ಒಳ್ಳೆಯವರದಾರ. ಯಾರೋ ಒಬ್ರು ಹಂತಕರ ಅಂದ ತಕ್ಷಣ ಹಂಗೆ ಹಂತಕರ ಆಗಂಗಿಲ್ಲ. ಆದ್ರೆ ಭೀಮಾ ತೀರದೊಳಗಿರುವಂತ ನಾವೇನು ಕರಿತೀವಿ, ಈ ಸುದ್ದಿಯನ್ನ ಬಹಳ ರಂಜಕವಾಗಿ, ಅಥವಾ ಕೆಲವೊಂದು ಪೊಲಿಟಿಷಿಯನರ ಅಟ್ರಾಕ್ಟಿವ್ ವಿಷಯಗಳಾಗಲಿ, ಅಥವಾ ಕೆಲವೊಬ್ರು ಸ್ಪೋರ್ಟ್ಸ್ ವ್ಯಕ್ತಿಗಳ ಅಟ್ರಾಕ್ಟಿವ್ ವಿಷಯ ಆಗಲಿ, ಅಥವಾ ಸಿನಿಮಾ ಸೆಲೆಬ್ರಿಟಿಗಳ ಬಾತ್ಮಿಗಳನ್ನ, ನ್ಯೂಸ್ಗಳನ್ನ ಕೆಲವೊಂದು ಪತ್ರಿಕೆದೊಳಗೆ, ಇದು ದೊಡ್ಡ ಸೈಜ್ ಪತ್ರಿಕೆ ಅಲ್ಲ, ಸ್ಮಾಲ್ ಸೈಜ್, ಬಟ್ ತುಂಬಾ ಅಟ್ರಾಕ್ಟಿವ್ ಆಗಿ ಈ ಪತ್ರಿಕೆಯನ್ನ ಪಬ್ಲಿಷ್ ಮಾಡುತ್ತಾರೆ. ಇದಕ್ಕೆ ಟ್ಯಾಬ್ಲಾಯ್ಡ್ ಜರ್ನಲಿಸಮ್ ಎಂದು ಕರೆಯುತ್ತಾರೆ. ರೆಡ್ ಜರ್ನಲಿಸಮ್ ಎಂದರೆ ಏನು? ಇದನ್ನು ಕೂಡ ಎಲ್ಲಿ ಕೇಳಿದ್ರೆ, ಇದು ಛತ್ತೀಸ್ಗಢ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ರೆಡ್ ಜರ್ನಲಿಸಮ್, ಇದಕ್ಕೆ ವೈಟ್ ಜರ್ನಲಿಸಮ್, ವೈಟ್ ಎನ್ವಿಲ್ ಆಫ್ ಜರ್ನಲಿಸಮ್ ATM ಜರ್ನಲಿಸಮ್ ಎಂದು ಕರೆಯುತ್ತಾರೆ. ಈಗ ಒಬ್ಬ ವ್ಯಕ್ತಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೀತಾರೆ. ಅವ್ರು ಏನೋ ಸುದ್ದಿ ಹೇಳುವಾಗ ಆ ಪ್ರೆಸ್ ಕಾನ್ಫರೆನ್ಸ್ ದೊಳಗೆ ಎಲ್ಲ ಪತ್ರಕರ್ತರು ರಿಪೋರ್ಟರ್ಸ್ ಬಂದಿರುತ್ತಾರೆ. ಅವಾಗ ಆ ಪ್ರೆಸ್ ಕಾನ್ಫರೆನ್ಸ್ ಮುಗಿದ ತಕ್ಷಣ ಅವರಿಗೆಲ್ಲರಿಗೂ ಒಂದೊಂದು ಎನ್ವಿಲೋಪ್, ಒಂದು ಪಾಕೆಟ್ ಹಾಕಿ, ಪಾಕೆಟ್ದೊಳಗೆ ದುಡ್ಡು, ಪಾಕೆಟ್ದೊಳಗೆ ಏನಾದರೂ ಬೆಲೆ ಬಾಳುವಂಥ ಒಂದು ಮೌಲ್ಯವಂತ ವಸ್ತುಗಳು, ಅಥವಾ ಬಂಗಾರ ಅಥವಾ ಬೆಳ್ಳಿ ಅಥವಾ ದುಡ್ಡು ಹಾಕಿ ಅವ್ರಿಗೆ ಕೊಡ್ತಾರೆ. ತಗೋರಿ ನೀವು ಇಲ್ಲಿ ತನಕ ಬಂದಿರಿ, ಪಾಪ ನಿಮ್ಮ ಪೆಟ್ರೋಲ್ ಖರ್ಚು, ನಿಮ್ಮ ಡೀಸೆಲ್ ಖರ್ಚು ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಡ್ತಾರೆ. ನಾವು ಕೊಟ್ಟಂಥ ಬಾತ್ಮೆನ ನೀವು ನಿಮ್ಮ ಪೇಪರ್ದೊಳಗೆ ಪಬ್ಲಿಷ್ ಮಾಡಿರಿ ಅಂತ. ಈ ರೀತಿ ಒಂದು ಸಿಸ್ಟಮಕ್ಕೆ ನಾವೇನು ಅಂದ್ರೆ, ಇಲ್ಲಿ ಪತ್ರಕರ್ತರನ್ನ ಲಂಚ ಕೊಡುವ ವ್ಯವಸ್ಥೆ ಇವರು ಮಾಡುತ್ತಿರುತ್ತಾರೆ. ಇದಕ್ಕೆ ರೆಡ್ ಜರ್ನಲಿಸಮ್ ಎಂದು ಕರೆಯುತ್ತಾರೆ. ಇನ್ನು ಹ್ಯಾಪ್ಟಿಕ್ ಕಮ್ಯುನಿಕೇಷನ್, ಸ್ಪರ್ಶದ ಮೂಲಕ ನಡೆಯುವಂಥ ಸಂವಹನಕ್ಕೆ ಹ್ಯಾಪ್ಟಿಕ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ನಾವು ಒಂದೊಂದ್ಸಲ ಶೇಕ್ ಹ್ಯಾಂಡ್ ಮಾಡ್ತೀವಿ, ಅಥವಾ ಒಬ್ರಿಗೊಬ್ರು ಹಿಂಗೆ ಕೈ ಹಿಡಿದು ನಮಸ್ಕಾರ ಮಾಡ್ತೀವಿ, ಅಥವಾ ಕೈ ಹಿಡಿದು ಮಾತಾಡ್ತೀವಿ. ಈ ಹ್ಯಾಪ್ಟಿಕ್ ಕಮ್ಯುನಿಕೇಷನ್ ಹೇಗಿರಲಿ, ಯಾರ್ ಗ್ರೇಟ್ ಅಂತೇಳಿ ಹಿಂಗೆ ಒಬ್ರಿಗೆ ಕೈ ಹಿಡಿದು ಏಕದಮ್ ಅಂದ್ರೆ ಕೈ ಹಿಡಿದು, ತಲೆ ಹಿಡಿದಲ್ಲ, ಕೈ ಹಿಡಿದು ಮುಟ್ಟಿ ಮಾತಾಡ್ತಿರ್ತಾರೆ. ಮೈಗೆ ಮೈ ಮುಟ್ಟಿ ಅಥವಾ ಸ್ಪರ್ಶ ಮಾಡಿ ಮಾತನಾಡೋದಕ್ಕೆ ಹ್ಯಾಪ್ಟಿಕ್ ಕಮ್ಯುನಿಕೇಷನ್ ಎಂದು ಕರೀತಾರೆ. ಸ್ಟ್ಯಾಗರ್ಡ್ ಕಮ್ಯುನಿಕೇಷನ್, ಒಮ್ಮೆಲೆ ಸರ್ಪ್ರೈಸಿಂಗ್ ವಿಷಯಗಳನ್ನು ಹೇಳಿ ಮಾತನಾಡುವಂಥ ಒಂದು ಸಂವಹನಕ್ಕೆ ಸ್ಟ್ಯಾಗರ್ಡ್ ಕಮ್ಯುನಿಕೇಷನ್ ಎಂದು ಕರೀತಾರೆ. ಸ್ಟ್ಯಾಗರ್ಡ್ ಕಮ್ಯುನಿಕೇಷನ್ ಬಿಸಿನೆಸ್ನಲ್ಲಿ ಉಪಯೋಗ ಮಾಡ್ತಾರೆ. ಸ್ಪೇಟಿಯಲ್ ಕಮ್ಯುನಿಕೇಷನ್ಗೆ ನಾವು ಪ್ರಾಕ್ಸಿಮಿಕ್ಸ್ ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಸಂವಹನ ನಡೆಸುವಾಗ ಸ್ವಲ್ಪ ಅಂತರ ಇಟ್ಟು ನಾವು ಮಾತನಾಡುತ್ತೇವೆ.
ದ ಟ್ರಿಬೂನ್ ಅನ್ನೋ ಒಂದು ಪತ್ರಿಕೆ ಚಂಡೀಗಢ ಪಂಜಾಬಕ್ಕೆ ನಾನು ಹೋಗಿದ್ದೆ. ಈ ಪತ್ರಿಕೆ ಎಲ್ಲಿ ಪಬ್ಲಿಷ್ ಆಗ್ತದ ಅದೇ ನಗರದೊಳಗೆ ನಾನು ಇಳಿದಿದ್ದೆ, ಚಂಡೀಗಢ ಏರ್ಪೋರ್ಟ್ದೊಳಗೆ ನಾನು ಇಳಿದಿದ್ರಿ. ನಾನು ವಿಮಾನ ಹೋಗಿನ್ರಿ, ಈ ಪರೀಕ್ಷೆ ಬರಲು ಎಷ್ಟು ಹುಚ್ಚಿದ್ರಬೇಕ್ರಿ. ನಾವು ಇಲ್ಲದಲ್ಲಿ ನಡಿಯೋಣ, ಪುಕ್ಕಟ್ಟು ನಡಿ ಅಂದ್ರೂ ಹೋಗಂಗಿಲ್ಲ ನಾವು. ಓಲ್ ಬಿಡಪ್ಪ ಇಲ್ಲದೆ ಅನ್ನಂತೇಳಿ ವಿಮಾನದಲ್ಲಿ ಹೋಗಿನ್ರಿ. ಎಷ್ಟು ಹುಚ್ಚಿದ್ರಬೇಕು ಮನುಷ್ಯನ ವಿಮಾನದಲ್ಲಿ ಚಂಡೀಗಢ ವಿಮಾನ ನಿಲ್ದಾಣದೊಳಗೆ ಇಳಿದ ನಂತರ ಅಲ್ಲೇ ಆ ಚಂಡೀಗಢ ಹೆಂಗದ್ರಿ, ಎರಡು ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯದ ಅದು ರಾಜಧಾನಿ. ನಾನು ಹೋಗಿ ಆ ಟ್ರಿಬೂನ್ ಚೌಕ್ ಅಂತೇಳಿ ಬರ್ತದ ಚಂಡೀಗಢದೊಳಗೆ ಅದ್ರ ಅದು ಟ್ರಿಬೂನ್ ಚೌಕ್. ಹೆಂಗೆ ಎಮ್ ಜಿ ರೋಡ್ ಬೆಂಗಳೂರದೊಳಗೆ ಅದ ಹಂಗೆ ಇದು ಒಂದು ಚೌಕ್ ಅದ ದ ಟ್ರಿಬೂನ್ ಅಂತೇಳಿ. ಅಲ್ಲಿ ದ ಟ್ರಿಬೂನ್ ಈ ಪತ್ರಿಕೆಯು ಪ್ರಕಾಶನವಾಗುತ್ತದೆ ಚಂಡೀಗಢದೊಳಗೆ. ಸಗಾಯಿ ಎಕ್ಸ್ಪ್ರೆಸ್ ಇಲ್ಲಿ ಹೋಗಿದ್ರಿ ಮಣಿಪುರದೊಳಗೆ, ಸಗಾಯಿ ಎಕ್ಸ್ಪ್ರೆಸ್ ಇಂಪಾಳಕ್ಕೆ ಹೋಗಿದ್ರೆ ಅಲ್ಲಿ ಆ ಕಡೆ ಹೋಗಿರಿ ಹೈಲಿಕ ಇಲ್ಲ ಒಣ ಸೈಲಿಕ್ ಹೋಗಿಲ್ಲ ಏನೋ ಪೇಪರ್ ಬರ್ಲಿಕ್ಕೆ ಹೋಗಿದೆ ಪಡ್ಕೊಂಡು ಸಾಯ್ತಿದ ನಾನು ಅಲ್ಲಿ ಬರುವಾಗ ಭಾಳ ಡೇಂಜರ್ ಅದ್ರೆ ಎಲ್ಲ ಇಂಪಾರ್ಟ್ ಮಣಿಪುರದೊಳಗೆ ಹೋಗಿದೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಇಲ್ಲೇ ನಮ್ಮ ಕರ್ನಾಟಕದೊಳಗೆ ಪ್ರಕಾಶನ ಆಗ್ತದೆ ಡೆಕ್ಕನ್ ಹೆರಾಲ್ಡ್. ಗುಲ್ಬರ್ಗದೊಳಗೆ ನಾನು ಪತ್ರಿಕೆ ಓದ್ತಿದ್ದೆ, ತಿಳಿತಿದ್ದಿಲ್ಲ ಬಟ್ ಓದ್ತಿದ್ದೆ. ದ ಹಿಂದೂಸ್ತಾನ್ ಟೈಮ್ಸ್ ಡೆಲ್ಲಿ ಒಳಗೆ ಪಬ್ಲಿಕೇಶನ್ ಆಗ್ತದೆ. ಎಂಪ್ಲಾಯ್ಮೆಂಟ್ ನ್ಯೂಸ್ ಈ ನ್ಯೂಸು ಪ್ರತಿ ವಾರಕ್ಕೊಂದು ಸಲ ಬರ್ತಿರ್ತದೆ, ದಯವಿಟ್ಟು ಈ ನ್ಯೂಸ್ ಅನ್ನು ನೀವು ಓದ್ರಿ. ನನಗೆಲ್ಲ ರಾಜ್ಯದ ಸೆಟ್ನೆಟ್ ಎಕ್ಸಾಮ್ ನನಗೆ ಗೊತ್ತಾಗಿದೆ ಹೇಗ್ರಿ ಅಂದ್ರೆ ಈ ಪತ್ರಿಕೆಯಿಂದ. ಇದರೊಳಗೆ ಎಲ್ಲ ಸುದ್ದಿ ಬರ್ತವ್ರಿ. ಈ ಕರ್ನಾಟಕ ಕೆಸೆಟ್ ಪಬ್ಲಿಷ್ ಆಗಿದ್ದು ಕರ್ನಾಟಕ ಕೆಸೆಟ್ ಯಾವಾಗ ನಡೀತಾರೆ ಅಂತೇಳಿ ಗುಜರಾತ್ ಹುಡುಗರಿಗೆ ಏನು ಗೊತ್ತಾಗ್ತದೆ, ಎಂಪ್ಲಾಯ್ಮೆಂಟ್ ನ್ಯೂಸ್ ಓದಿದ್ರೆ ಗೊತ್ತಾಗ್ತದೆ. ಎಂಪ್ಲಾಯ್ಮೆಂಟ್ ನ್ಯೂಸ್ ಓದಿನ ತಿಳ್ಕೊಂಡು ನನಗೆ ಪಶ್ಚಿಮ ಬಂಗಾಳ ಸೆಟ್ ಆಗಲಿ ಅಥವಾ ನಮ್ಮದು ಎದುರು ಹಿಮಾಚಲ ಪ್ರದೇಶ ಸೆಟ್ ಆಗಲಿ ಜಮ್ಮು ಕಾಶ್ಮೀರ ಸೆಟ್ ಆಗಲಿ ನನಗೆ ಈ ಪತ್ರಿಕೆ ಮೂಲಕ ಗೊತ್ತಾಗಿದ್ದು. ಇವನ್ ನಾಳೆ ನೀವು ಕೆಸೆಟ್ ಪರೀಕ್ಷೆ ಪಾಸ್ ಆದ್ರೆ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದ್ರೆ ಈ ಪತ್ರಿಕೆದೊಳಗೆ ಜಾಹೀರಾತು ಬರ್ತಿರ್ತಾವ್ರಿ, ಯಾವ್ಯಾವ ಕಾಲೇಜ್ದೊಳಗೆ ಗೌರ್ಮೆಂಟ್ ಕಾಲೇಜ್ದೊಳಗೆ ಪೋಸ್ಟ್ ಅದಾವ ಅಂತೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಪ್ಲಿಕೇಶನ್ ಹಾಕ್ಬೇಕು ನೀವು. ಆಮೇಲೆ ಯೋಜನಾ ಮತ್ತು ಕುರುಕ್ಷೇತ್ರ ಈ ಮ್ಯಾಗಝಿನ್ಗಳನ್ನು ಪಬ್ಲಿಷ್ ಮಾಡುವಂಥ ಏನು ಸರ್ಕಾರದ ಪ್ರೆಸ್ ಇದೆಯೋ ಅಲ್ಲಿಂದ ಎಂಪ್ಲಾಯ್ಮೆಂಟ್ ನ್ಯೂಸು ಬರುತ್ತದೆ. ಆಮೇಲೆ ಸಿಂಕ್ರೊನೈಸೇಷನ್ ಟಿವಿ ಪ್ರೋಗ್ರಾಮ್ಗಳನ್ನು ರೆಕಾರ್ಡಿಂಗ್ ಮಾಡಿ ಇಡಲು ಬರುತ್ತದೆ. ಈ ಒಂದು ಪ್ರೋಗ್ರಾಮ್ ನಡೀತು, ಆ ಪ್ರೋಗ್ರಾಮಿಗೆ ನೀವು ನೋಡುವ ಆಗ ಇರಲಿಲ್ಲ ಅಂದರೆ ಪ್ರೋಗ್ರಾಮನ್ನು ರೆಕಾರ್ಡಿಂಗ್ ಮಾಡಿ ಆಮೇಲೆ ನೈಟ್ ಬಂದು ನೀವು ನೋಡ್ಬೋದು. ಸೊ ಈ ರೀತಿ ನಾನು ನಿಮಗೆ ಕಮ್ಯುನಿಕೇಷನ್ನ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ನಾನು ಹೇಳಿದ್ದೇನೆ. ಇದ್ರ ಜೊತೆಗೆ ತಾವೆಲ್ಲರೂ ಅದು ಪುಸ್ತಕ ಇಲ್ಲ ಇಂಗ್ಲೀಷ್ ಮೀಡಿಯಂ ಪುಸ್ತಕ ತೋರಿಸಿ ನಾನು ಎಲ್ಲರೂ ತೋರಿಸ್ತೀನಿ ಅಂದ್ರೆ ಮುಂದಿನೆಲ್ಲ ವಿಡಿಯೋ ಮಾಡ್ಕೊಂಡು ಕೂತಂದ್ರೆ ಟೈಮ್ ಆಗಂಗಿಲ್ಲ, ಅವ್ರು ಸ್ವತಃ ಓದ್ರಿ. ಆ ಸಣ್ಣದು ಇಂಗ್ಲೀಷ್ ಮೀಡಿಯಂ ಬುಕ್ ಇಲ್ಲ, ಇನ್ನೊಂದು ಸಣ್ಣ ಬುಕ್ ತೊಗೊಂಡ್ರಿ. ಹಾಂ, ಈ ಬುಕ್ ಏನೈತೆ ನೋಡ್ರಿ, ಇದು ಇಂಗ್ಲೀಷ್ ಮೀಡಿಯಂ ಬುಕ್ ಐತೆ ಈ ಬುಕ್. ಹಾಂ, ಈ ಕಮ್ಯುನಿಕೇಶನ್ ಬಗ್ಗೆ 600 ಮೇಲ್ಗಡೆ ಪ್ರಶ್ನೆಗಳದಾವೆ ಇಂಗ್ಲೀಷ್ ಮೀಡಿಯಂ ಬುಕ್ದೊಳಗೆ. ಈ ಬುಕ್ ಅಂತೂ ಪ್ರತಿಯೊಬ್ಬರು ನೀವು ಓದಲೇಬೇಕು, ಪ್ರತಿಯೊಬ್ಬರು ಓದಲೇಬೇಕು. ಈ ಬುಕ್ ಇಂಗ್ಲೀಷ್ ಮೀಡಿಯಂ ಬುಕ್ ಐತ್ರಿ, ಇದು ಸಣ್ಣ ಬುಕ್, ಇದು ನೆಟ್ ಎಕ್ಸಾಮ್ ಸಲುವಾಗಿ ನಾನು ಬರೆದಿದ್ದು. ಆಮೇಲೆ ಇದು ಕರ್ನಾಟಕ ಕೆಸೆಟ್ ಸಲುವಾಗಿ ಬರೆದಂಥ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಬ್ಯಾಂಕು. ಇದರಷ್ಟೇ ಒಂದು ಕನ್ನಡ ಮೀಡಿಯಂ ಬುಕ್ನು ನಾನು ಬರೆದೇನೆ ರೀ. ಕನ್ನಡ ಮೀಡಿಯಂ ಬುಕ್ ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಪುಸ್ತಕದೊಳಗೆ ಬರೆದಿರುವಂಥ ಪ್ರಶ್ನೆಗಳು ಕೂಡ ನೀವು ಓದಬೇಕು. ಅಂದ್ರೆ ಈಗ ಎಲ್ಲ ನಾನು 600 ಪ್ರಶ್ನೆಗಳನ್ನು ಬರೆದು ನಿಮ್ಗೆ ಹೇಳಬೇಕಾದ್ರೆ ಮತ್ತೆ ಮುಂದಿನ ಸೆಟ್ ಎಕ್ಸಾಮ್ ಬರ್ತದೆ ರೀ. ಮತ್ತು ಸರ್ ನಮ್ಗೆ ಇಂಗ್ಲೀಷ್ ಕೇಳಂಗಿಲ್ಲ ರೀ, ಹೆಂಗೆ ಓದೋದು ನಿಮ್ಮ ಮೊಬೈಲ್ ಒಳಗೆ ಗೂಗಲ್ ಲೆನ್ಸ್ ಇದನ್ನು ಡೌನ್ಲೋಡ್ ಮಾಡಿರಿ. ಇದು ಗೂಗಲ್ ಲೆನ್ಸ್ ಇದು ಟ್ರಾನ್ಸ್ಲೇಷನ್ ಮಾಡ್ತದ್ರಿ. ಇದನ್ನು ಡೌನ್ಲೋಡ್ ಮಾಡಿ ಈ ಇಂಗ್ಲೀಷ್ ಮೀಡಿಯಂ ಪ್ರಶ್ನೆ ಮೇಲೆ ಈಗ ಫೋಟೋ ತೆಗೀರಿ, ಇಂಗ್ಲೀಷ್ದಿಂದ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಆಗ್ತದೆ ಪ್ರಶ್ನೆ, ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಏನಾಯ್ತಂದ್ರೆ ಓದ್ರಿ. ಕನ್ನಡ ಮೀಡಿಯಂದೊಳಗೆ ಒಂದು 200 ಕ್ವಶನ್ ಬರ್ದಿದ್ದೈತ್ರಿ, ಬಟ್ ಉಳಿದಿದ್ದೆಲ್ಲ ಪ್ರಶ್ನೆಗಳು ಈಗ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಆಗಲಿಲ್ಲ ಅಂತೇಳಿ ಇಂಗ್ಲೀಷ್ ಮೀಡಿಯಂದೊಳಗೆ ಬರ್ದಿದ್ದೈತಿ. ಓಕೆ, ಇವತ್ತು ನಾನು ನಿಮ್ಗೆ ಕಮ್ಯುನಿಕೇಷನ್ ಚಾಪ್ಟರ್ ಈಗ ಮುಗೀತು. ಈಗ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಗೆ 8ನೇ ಯೂನಿಟ್ ICT ಬಗ್ಗೆ ಹೇಳಲು ಪ್ರಾರಂಭ ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್, ಇಲ್ಲಿ ತನಕ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಿ. ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಇನ್ನು ಮುಂದಿನ ಯೂನಿಟನ್ನು ICT ಬಗ್ಗೆ ನಾನು ಪ್ರಾರಂಭ ಮಾಡುತ್ತೇನೆ. ನಮಸ್ತೆ.